ಚಿಂಚನೀಯ ಶ್ರೀ ಆಲಮಪ್ರಭು ಸ್ವಾಮೀಜಿಯವರ ಷಷ್ಠಿ ಪೂರ್ತಿ ಮತ್ತು ಪಟ್ಟಾಧಿಕಾರ ರಜತ ಮಹೋತ್ಸವ ಸಮಾರಂಭ ಇದೇ 11ರಿಂದ 15ರವರೆಗೆ ಜರುಗಲಿದೆ. ತಾಲೂಕಿನ ಚಿಂಚನಿ ಗ್ರಾಮದ ಅಲ್ಲಮ್ಮಪ್ರಭು ಸಿದ್ಧಸಂಸ್ಥಾನ ಮಠದ ಮಹಾದಾಸೋಹ ಶ್ರೀಮಠದ ಪೀಠಾಧಿಕಾರಿ ಅಲ್ಲಮ್ಮಪ್ರಭು ಸ್ವಾಮೀಜಿಯವರ ಷಷ್ಠಿ ಪೂರ್ತಿ ಮತ್ತು ಪಟ್ಟಾಧಿಕಾರ ರಜತ ಮಹೋತ್ಸವ ಸಮಾರಂಭ ಇದೇ 11ರಿಂದ 15ರವರೆಗೆ ಜರುಗಲಿದೆ. ಚಿಂಚನಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಸಮಾರಂಭದ ಗೌರವಾಧ್ಯಕ್ಷ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಈ ವಿಷಯ ತಿಳಿಸಿದರು. ಡಂಬಳ್ ಗದುಗಿನ ತೋಟದ ಸಿದ್ದರಾಮ ಸ್ವಾಮೀಜಿ, ನಿಡಸೋಸಿಯ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಜರುಗಲಿವೆ. ಕೊರೋನಾ ಮಾರ್ಗಸೂಚಿಯನ್ನು ಪಾಲಿಸಿಕೊಂಡು ಸರಳ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 11ರಂದು ಬಸವಪುರಾಣ ಮಹಾಮಂಗಲ, 12ರಂದು ಬೆಳಿಗ್ಗೆ 8ಕ್ಕೆ ಲಿಂಗದೀಕ್ಷಾ ಮತ್ತು ಅಯ್ಯಾಚಾರ, ಸಂಜೆ 7ಕ್ಕೆ ಯುವ ಸಮಾವೇಶ, ಕೊರೋನಾ ವಾರಿಯರ್ಸ್ಗೆ ಮತ್ತು ಪೊಲೀಸ್ ಸಿಬ್ಬಂದಿಗೆ ಸನ್ಮಾನ, 13ರಂದು ಬೆಳಿಗ್ಗೆ ಚಾಂದನಿ ಏರಿಸುವುದು, ಅಲ್ಲಮಪ್ರಭು ಜಯಂತಿ, ಸಂಜೆ ಮಹಿಳಾ ಸಮಾವೇಶ, ಚಿಂಚನಿ ಗ್ರಾಮದ 60 ವರ್ಷ ತುಂಬಿದ ದಂಪತಿಗಳಿಗೆ ಗೌರವ ಆಶೀರ್ವಾದ ಕಾರ್ಯಕ್ರಮಗಳು ಜರುಗಲಿವೆ. 14ರಂದು ಬೆಳಿಗ್ಗೆ 63 ಸ್ವಾಮೀಜಿಗಳ ಮೆರವಣಿಗೆ, 63 ಬಸವಾದಿ ಶರಣರ ಸ್ಮರಣೀಯ, 63 ಜಂಗಮ ಮಹಾಮಂಟಪ ಪೂಜೆ, 15ರಂದು ಬೆಳಿಗ್ಗೆ ಅಂಬಲಿ ಕೊಡಗಳ ಮೆರವಣಿಗೆ, ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಮಹಾಪ್ರಸಾದ, ಸಂಜೆ 7ಕ್ಕೆ ಶೂನ್ಯ ಪೀಠಾರೋಹಣ, ಅಲ್ಲಮಪ್ರಭು ಸ್ವಾಮೀಜಿಯವರ ಷಷ್ಠಿಪೂರ್ತಿ ಹಾಗೂ ರಜತ ಪೀಠಾರೋಹಣ ಸಮಾರಂಭ, ಕನ್ನಡಪ್ರಭು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಜರುಗಲಿದೆ. ಮಠಾಧೀಶರು, ಜನಪ್ರತಿನಿಧಿಗಳು, ಸಾಹಿತಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಪಾದನಾ ಸ್ವಾಮೀಜಿ ತಿಳಿಸಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಚಿಂಚನಿ ಮಹಾದಾಸೋಹ 2021 ಶ್ರೀಮಠದ ಪೀಠಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀಮಣಿ ಪ್ರಲ್ಲಂಪುರ ಮಹಾಸ್ವಾಮಿಗಳವರ ಷಷ್ಠಿ ಪೂರ್ತಿ ಹಾಗೂ ಪಟ್ಟಾಧಿಕಾರ ರಜತ ಮಹೋತ್ಸವ ಸಮಾರಂಭ ದಿನಾಂಕ 11/4/2021 ಪ್ರಾರಂಭವಾಗಿ 15/4/2021 ಇರತಕ್ಕಂಥ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥವರು ಶ್ರೀಮನ್ ಮಹಾರಾಜ ಜಗದ್ಗುರು ತೋಂಟ ಸಿದ್ದರಾಮ ಮಹಾಸ್ವಾಮಿಗಳು, ಯಡಿಯೂರು ಜಗದ್ಗುರು ತೋಂಟದ ಸಂಸ್ಥಾನ ಮಠ ದಂಬಳಗದ ಶ್ರೀಮನ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಸಿದ್ಧ ಸಂಸ್ಥಾನ ಮಹಸೂಸಿ ಶ್ರೀಮಣಿ ಸಂಪಾದನಾ ಮಹಾಸ್ವಾಮಿಗಳು, ಸಂಪಾದನಾ ಚಿಕ್ಕೋಡಿ ಇವರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಗುತ್ತದೆ. ನಾಳೆ ರವಿವಾರ ದಿನಾಂಕ 11/4/2021 ಸಾಯಂಕಾಲ 7ಗಂಟೆಗೆ ಬಸವ ಮಹಾಪುರಾಣದ ಮಹಾಮಂಗಲ ನಡೀತದೆ. ಅನೇಕ ಪೂಜ್ಯರು, ಗಣ್ಯಮಾನ್ಯರು, ಅತಿಥಿಗಳು ಆಗಮಿಸ್ತಾರೆ. ಸೋಮವಾರ ದಿನಾಂಕ 12/4/2021 ಬೆಳಗ್ಗೆ 8ಗಂಟೆಗೆ ಲಿಂಗದೀಕ್ಷಾ ವಯಾಚಾರ ಕಾರ್ಯಕ್ರಮಗಳು ನಡೀತವೆ. ಸಾಯಂಕಾಲ ಗಂಟೆಗೆ ಯುವ ಸಮಾವೇಶದಲ್ಲಿ ಅನೇಕ ಪೂಜ್ಯರು ಹಾಗೂ ಗಣ್ಯಮಾನ್ಯರು ಆಗಮಿಸ್ತಾರೆ. ಕೊರೋನಾ ವಾರಿಯರ್ಸ್ಗೆ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ. ದಿನಾಂಕ 13/4/2021 ಬೆಳಗ್ಗೆ 8ಗಂಟೆಗೆ ಈ ಮಹಾದಾಸೋಹದ ವಿಶೇಷ ಅಂದರೆ ಚಾಂದನಿ ಏರಿಸ್ತಕ್ಕಂಥ ಕಾರ್ಯಕ್ರಮ ಹಾಗೂ ಅಲ್ಲಮಪ್ರಭು ಜಯಂತಿ ಮಹೋತ್ಸವ, ಇಲ್ಲಿ ಮಠದಲ್ಲಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ಕೂಡ ನಡೀತದೆ. ಸಾಯಂಕಾಲ 7ಗಂಟೆಗೆ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗದುಗಿನ ಜಗದ್ಗುರು ವಹಿಸ್ತಾರೆ. ಆಮೇಲೆ ಅನೇಕ ಹರಗುರು ಚರಮೂರ್ತಿಗಳು ಆಗಮಿಸ್ತಾರೆ, ಶಾಸಕರು ಸಂಸದರು ಆಗಮಿಸ್ತಾರೆ. ವಿಶೇಷ ಅಂದರೆ ಅವತ್ತು ಚಿಂಚನಿ ಗ್ರಾಮದ 60 ವರ್ಷ ತುಂಬಿರತಕ್ಕಂತಹ ದಂಪತಿಗಳಿಗೆ ಗೌರವ ಆಶೀರ್ವಾದ ನಡೀತದೆ. ಬುಧವಾರ 14/4/2021 ಬೆಳಗ್ಗೆ 10ಗಂಟೆಗೆ 63 ಜಂಗಮ ಮಹಾಮಂಟಪ ಪೂಜೆ ನಡೀತದೆ. ಇದಕ್ಕೆ ನೀಲಕಂಠ ಮಹಾಸ್ವಾಮಿಗಳು ಮಹಾದುದನಸಮಠ ಮುರುಗೋಡ್ ಪೂಜೆಯ ಸಾನ್ನಿಧ್ಯದಲ್ಲಿ 63 ಮಹಾಸ್ವಾಮಿಗಳು ಅವತ್ತು ಮಂಟಪ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಅದಾದಮೇಲೆ ಸಾಯಂಕಾಲ ಪದ್ಧತಿ ಪ್ರಕಾರವಾಗಿ ಪೊಂಗಡೋತ್ಸವ ನಡೀತದೆ. ದಿನಾಂಕ 15/4/2021 ಬೆಳಗ್ಗೆ 9ಗಂಟೆಗೆ ಅಂಬಲಿ ಕೊಡಗಳ ಉತ್ಸವ, 10ಗಂಟೆಗೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಬೆಳಗ್ಗೆ 11ಗಂಟೆಗೆ ಮಹಾಪ್ರಸಾದ ನಡೀತದೆ. ವಿಶೇಷ ಅಂತಂದರೆ ಅವತ್ತು ಸಾಯಂಕಾಲ 7ಗಂಟೆಗೆ ಶೂನ್ಯ ಪೀಠಾರೋಹಣ, ಶ್ರೀಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಮಣಿ ಪ್ರಲ್ಲಂಪುರ ಮಹಾಸ್ವಾಮಿಗಳವರ ಷಷ್ಠಿ ಪೂರ್ತಿ ಹಾಗೂ ರಜತ ಪೀಠಾರೋಹಣ ಮಹೋತ್ಸವ ಸಮಾರಂಭ, ಅದರ ಅಧ್ಯಕ್ಷತೆ ಸಮ್ಮುಖ ಅನುಭವ ಅನೇಕ ಪೂಜ್ಯರು ಆಗಮಿಸ್ತಾರೆ.
ಗಣ್ಯಮಾನ್ಯರು ಅತಿಥಿಗಳು ಸದ್ಭಕ್ತರು ಕೂಡ ಆಗಮಿಸಿ ಪೂಜ್ಯರಿಗೆ ಅವತ್ತು ಗೌರವ ಸನ್ಮಾನ ಮತ್ತು ಅಭಿನವತ್ತ ಸಮರ್ಪಣೆ ಕಾರ್ಯಕ್ರಮ ನಡೆಯುತ್ತದೆ ಈ ಗ್ರಾಮದ ಸದ್ಭಕ್ತರಿಂದ ಅಭಿನವತ್ತ ಸಮರ್ಪಣೆ ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತದೆ ಎಲ್ಲ ಕಾರ್ಯಕ್ರಮದಲ್ಲಿ ಅವತ್ತು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೂಡ ಅವತ್ತು ನಡೆಯುತ್ತದೆ ಎಲ್ಲ ಕಾರ್ಯಕ್ರಮಕ್ಕೆ ಈ ಚಿಂಚನೀಯ ಹಾಗೂ ಸುತ್ತಮುತ್ತಲಿನ ಭಕ್ತರು ಆಗಮಿಸಿ ಪೂಜ್ಯರ ದರ್ಶನ ಆಶೀರ್ವ ಪಡೆದುಕೊಂಡು ಪುನೀತರಾಗಬೇಕಾಗಿ ಈ ಮೂಲಕ ಅವರಲ್ಲಿ ಕೇಳಿಕೊಳ್ತೀವಿ ಈ ವೇಳೆ ಅಲ್ಲಮಪ್ರಭು ಸ್ವಾಮೀಜಿ ಮತ್ತು ಅಲ್ಲಮಪ್ರಭು ಸ್ವಾಮೀಜಿ ಅವರ ಷಷ್ಠಿ ಪೂರ್ತಿ ಮತ್ತು ಪಟ್ಟಾಧಿಕಾರ ರಜತ ಮಹೋತ್ಸವದ ಸಮಿತಿ ಮುಖಂಡರು ಉಪಸ್ಥಿತರಿದ್ದರು.